ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಸಂಜೆ ಮೇಲೆ ಕೂತ್ಕೊಂಡು ಈ ವ್ಲಾಗ್ ಅನ್ನ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಯಾವಾಗ್ಲೂ ಸಾಮಾನ್ಯವಾಗಿ ನೀವು ದಿನನಿತ್ಯದ ವ್ಲಾಗ್ಸ್ ಅನ್ನ ನೋಡ್ತೀರಿ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವ್ಲಾಗ್. ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದಾಗ ನೀವು ಕೂಡ ನನ್ಗೆ ನಿಮ್ಮಲ್ಲಿ ಅಂದ್ರೆ ನೀವು ಕೂಡ ನನ್ಗೆ ಸಜೆಷನ್ ಅನ್ನ ಕೊಡ್ತೀರಿ. ವ್ಲಾಗ್ ಎಂಡೋರಿಗೂ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ತುಂಬಾ ದಿನದಿಂದ ಉಷಾ ಮನು ಅವರು ನನಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಕಾಮೆಂಟ್ ಓದ್ಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಉಷಾ ಮನು ಅವರು ಹೇಳ್ತಾ ಇದ್ದಾರೆ, ಅಕ್ಕ ಸಾರಿ ಟು ಆಸ್ಕ್ ದಿಸ್ ಕ್ವಶನ್, ಅಕ್ಕ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ನೀವು ಈಗ ಯಾವ ಟ್ರೀಟ್ಮೆಂಟ್ ನಲ್ಲಿ ಇದ್ದೀರಾ ಅಂತ ಹೇಳಿ ಸಿಸ್ ಅಂತ ಹೇಳಿದ್ದಾರೆ. ಇನ್ನ ಉಷಾ ಮನು ಅವರೇ ಇನ್ನ ಒಂದು ಕಾಮೆಂಟ್ ಹಾಕಿದ್ದಾರೆ, ನಾನು ಯಾವಾಗ್ಲೂ ಕೇಳ್ತೀನಿ ನೀವು ಹೇಳೇ ಇಲ್ಲ ಒಂದ್ ವ್ಲಾಗ್ ಮಾಡಿ, ಯಾಕೆ ನಿಮ್ಗೆ ಹೆಲ್ತ್ ಇಶ್ಯೂ ಆಗಿದೆ, ಮಗು ಆಗೋಕೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ತೀವಿ ಸಿಸ್. ಯಾಕೆಂದ್ರೆ ಐ ಆಮ್ ಆಲ್ಸೋ ಸಫರಿಂಗ್ ಪ್ರಾಬ್ಲಮ್ PCOS ಅಂತ ಉಷಾ ಮನು ಅವರು ಕಾಮೆಂಟ್ ಮಾಡಿದ್ದಾರೆ. ಇನ್ನ ಜ್ಯೋತಿ ಅವರು ಕಾಮೆಂಟ್ ಹಾಕಿದ್ದಾರೆ, ಸಿಸ್ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಯಾಕೆ ಮಗು ಆಗಿಲ್ಲ ಅಂತ ರಿಪೀಟೆಡ್ ಆಗಿ ಕ್ವಶನ್ ಗಳು ಬರ್ತಾ ಇತ್ತು. ಹಾಗಾಗಿ ನಾನು ಇವತ್ತು ನಿಮ್ಗಳ ಜೊತೆ ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ವ್ಲಾಗ್ ಎಂಡೋರಿಗೂ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಾನು ಏನಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಬಹಳಷ್ಟು ಜನ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತೀರಿ ನೀವು, ಹಾಗಾಗಿ ಹೇಳ್ತಾ ಇರೋದು. ಉಷಾ ಮನು ಅವರ ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ, ನಿಮ್ಗೆ ಬರೇ PCOS ಒಂದೇ ಪ್ರಾಬ್ಲಮ್ ಆದ್ರೆ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಹೇಳಿರ್ತಾರೆ ಆಪರೇಷನ್ ಮಾಡ್ಲೇಬೇಕಾ ಅಂತಂದ್ರೆ ಮಾಡೋದಕ್ಕೇನೆ ಅವರು ಹೇಳ್ತಾರೆ ಆಪರೇಷನ್ ಮಾಡ್ಲೇಬೇಕು ಅಂತ. ಬರೇ PCOS ಒಂದೇ ಆದ್ರೆ ನೀವು ಆಪರೇಷನ್ ಮಾಡ್ಕೊಳ್ಬಹುದು. ಎಷ್ಟೊಂದು ಜನ ಇದ್ದಾರೆ ಅಂದ್ರೆ ಬರೇ PCOS ಆಗ್ಬಿಟ್ಟು ಮಗು ಆಗಿದ್ದು, ನಮ್ಮ ರಿಲೇಟಿವ್ ಅಲ್ಲೇ ಒಬ್ರಿದ್ದಾರೆ PCOS ಆಗಿತ್ತು ಅವರಿಗೆ, ಹಾಗೆ ಅದನ್ನ ರಿಮೂವ್ ಮಾಡಿ ಒಂದು 6 ಮಂತ್ಸ್ ಅಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ನಾನು ಸಿಸ್ಟ್ ಆದಾಗ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ. PCOS ಬೇರೆ, PCOD ಬೇರೆ ಸ್ನೇಹಿತರೆ. PCOD ಅಂದ್ರೆ ಅದು ಒಂದ್ ರೀತಿ ನೀರಿನ ಗುಳ್ಳೆ ಆಗುವಂತದ್ದು. PCOS ಸಿಸ್ಟ್, ಈ ಚಾಕ್ಲೇಟ್ ಸಿಸ್ಟ್ ಅಂತೆಲ್ಲ ನಾವು ಕರಿತೀವಿ ಅಲ್ವಾ, ಅದು ರಕ್ತ ಗಟ್ಟಿ ಆಗುವಂತದ್ದು. ನನ್ಗಾದಾಗ ನನ್ಗೂ ಕೂಡ ಆಪರೇಷನ್ಗೆ ಸಜೆಸ್ಟ್ ಮಾಡಿದ್ರು, ಆದ್ರೆ ಅಲ್ಲಿಂದ ನಾನು ಬೇರೆ ಕಡೆ ಬಂದಾಗ ಮುಂಚೆ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೆ, ನಾನೇನ್ PCOS ಕಡಿಮೆ ಮಾಡ್ಕೊಂಡಿದ್ದಲ್ವಾ, ಅಲ್ಲಿ ನಾನು ಟ್ರೀಟ್ಮೆಂಟ್ ಅನ್ನ ಪಡೆದಿದ್ದೆ. ಹಾಗಾಗಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಸರಿ ನೋಡೋಣ 3 ತಿಂಗಳಲ್ಲಿ ಹೋಗತ್ತಾ ಅಂತ ಮೆಡಿಸನ್ ಕೊಟ್ಟಿದ್ರು. ನಂತರ ಹೋಗಿರ್ಲಿಲ್ಲ, ಇನ್ನ 3 ತಿಂಗಳ ಕೊಟ್ಟಿದ್ರು, ನಂತರ ಹೋಗಿ ಇನ್ನ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳಿದ್ರು. ನನ್ಗೇನ್ ಪೇನ್ ಎಲ್ಲ ಕಾಣಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ, ಆದ್ರೂ ಕೂಡ ಈ ಮಂತ್ ಅಲ್ಲಿ ನನಗೆ ಸ್ವಲ್ಪ ಪೇನ್ ಇತ್ತು. ತುಂಬಾ ಜನ ಕೇಳ್ಬಹುದು ಅದು ಯಾವ ರೀತಿ ಪೇನ್ ಬರುತ್ತೆ ವಿದ್ಯಾ ಅಂತ. ಪೀರಿಯಡ್ಸ್ ಟೈಮ್ ನಲ್ಲಿ ಎರಡು ಕಡೆ ನಿಮ್ಗೆ ಸಿಸ್ಟ್ ಇದ್ರೆ ಎರಡು ಕಡೆ ಪೇನ್ ಬರುತ್ತೆ, ಹೊಟ್ಟೆಯ ಎಡಬಲ ಭಾಗ ಎರಡು ಕೂಡ ಪೇನ್ ಬರುತ್ತೆ, ಜೊತೆ ವಾಮಿಟಿಂಗ್ ಬಂದಾಗ ಆಗೋದು, ಸುಸ್ತು ಈ ರೀತಿ ಎಲ್ಲ ಆಗುತ್ತೆ, ತುಂಬಾ ಪೇನ್ ಇರ್ತದೆ. ಏನಿಲ್ಲ ಅಂತಂದ್ರು ಡೇಟ್ ಆಗಿ ಒಂದು 8 ದಿನ 10 ದಿನದವರೆಗೆಲ್ಲ ಪೇನ್ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಸಿಂಪ್ಟಮ್ಸ್ ಇರಬಹುದು ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಬರೇ PCOS ಒಂದೇ ಆದ್ರೆ ನೀವು ಒಂದೆರಡು ಮೂರು ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಆಪರೇಷನ್ ಮಾಡ್ಕೊಳ್ಬಹುದು, ಅಥವಾ ನೀವು ಮಾತ್ರೆನಲ್ಲೇ ಕಡಿಮೆ ಮಾಡ್ಕೊಳ್ತೀನಿ ಅಂತಂದ್ರೆ ಮಾತ್ರೆನಲ್ಲೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಆಯುರ್ವೇದಿಕ್ ಅಲ್ಲೆಲ್ಲ ಮಾತ್ರೆ ಇದೆ, ಆಗತ್ತೆ. ನೀವು ಆ ಟೈಮ್ ನಲ್ಲಿ ತುಂಬಾ ಪಾಸಿಟಿವ್ ಮೈಂಡ್ ಅಲ್ಲಿ ಇರಿ. ನಾನಂತೂ ತುಂಬಾ ಪಾಸಿಟಿವ್ ಆಗಿದ್ದೆ ಅಂದ್ರೆ ಆ ಟೈಮ್ ನಲ್ಲಿ, ಏನೇ ಆಗ್ಲಿ ನಾನು ಔಷಧಿನಲ್ಲೇ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾವು ತುಂಬಾ ವಿಚಾರಿಸಿದ್ವಿ. ಅಂದ್ರೆ ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಒಮ್ಮೆ ಆಪರೇಷನ್ ಮಾಡಿದ್ರು ಮತ್ತೆ ಆಗತ್ತೆ ಅಂತ ಗೊತ್ತಾಗಿತ್ತು ನಮ್ಗೆ. ಹಾಗಾಗಿ ನಾನು ಮಾತ್ರೆನಲ್ಲೇ ಕಡಿಮೆ ಮಾಡ್ಕೊಂಡಿದ್ದು. ಈ ವಿಚಾರ ಬಿಡೋಣ. ಇನ್ನ ಒಂದು, ನೀವು ಕೇಳಿದ್ರಿ ಅಲ್ವಾ ನಿಮ್ಮ ಪ್ರಾಬ್ಲಮ್ ಗಳನ್ನ ಹೇಳಿ, ನಮಗೂ ಕೂಡ ಗೊತ್ತಾಗತ್ತೆ, ತಿಳ್ಕೊಳ್ತೀವಿ ಅಂತ ಹೇಳಿದ್ರಿ ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ತೀರ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಸ್ನೇಹಿತರೆ, ಯಾರೇ ಆಗಿರ್ಬಹುದು, ಅದು ನಿಮ್ಗೆ ಪಾಸಿಟಿವ್ ಆಗ್ಲೂಬಹುದು ನೆಗೆಟಿವ್ ಆಗ್ಲೂಬಹುದು. ಹಾಗಾಗಿ ಹೇಳ್ತಾ ಇರೋದು, ನೀವು ಯಾವುದೇ ಒಂದು ಸಮಸ್ಯೆನ ಎದುರಿಸ್ತಾ ಇರಿ, ಪ್ರಾಬ್ಲಮ್ ಮುಗ್ದ ಮೇಲೆ ಹೇಳಿ, ಮುಗಿಯೋದಕ್ಕಿಂತ ಮುಂಚೆ ಹೇಳೋದಕ್ ಹೋಗ್ಬೇಡಿ. ಇನ್ನ ಒಂದು ಏನ್ ಗೊತ್ತಾ, ನಮ್ಗೆ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಾವು ಅಂದ್ಕೊಳ್ತೀವಿ ಆಪತ್ಕಾಲಕ್ಕಾದವನೆ ನೆಂಟ ಅಂತ ಒಂದು ಗಾದೆ ಮಾತಿದೆ. ಯಾರನ್ನಾದ್ರೂ ನೀವು ನಂಬಿ ಎಲ್ಲಾ ವಿಚಾರಗಳನ್ನು ಹೇಳುವಾಗ್ಲೂ ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಅದೊಂದು
ಮುಂದೊಂದ್ ದಿನ ತೊಂದರೆಗೀಡಾಗಬಹುದು, ಹಾಗಾಗಿ ಹೇಳ್ತಾ ಇರೋದು. ಇನ್ನ ಒಂದ್ ಮಾತು ಹೇಳೋದಾದ್ರೆ, ನಿಮ್ಗೆ ಒಂದು ಕುಟುಂಬದ ಸಪೋರ್ಟ್ ಸಿಗದೆ ಇದ್ದಾಗ ಅಥವಾ ನಮ್ಮ ನೋವುಗಳಿಗೆ ಯಾರು ಸ್ಪಂದಿಸದೆ ಹೋದಾಗ ನಾವು ಯಾರಾದ್ರೂ ತುಂಬಾ ಚಂದಾಗಿ ಮಾತಾಡಿದ್ರೆ ಒಂದು ನಾಲ್ಕು ಸಮಾಧಾನ ಮಾತು ಹೇಳಿದ್ರು ನಾವು ಎಲ್ಲಾ ವಿಷಯಗಳನ್ನು ಹೇಳ್ಕೊಂಡ್ ಬಿಡ್ತೀವಿ. ಸ್ನೇಹಿತರೆ, ಜನಗಳನ್ನ ನೋಡಿ ಹೇಳ್ಕೊಳ್ಳಿ, ಅಂದ್ರೆ ನೆಂಟರ ಹತ್ರ ಆಗಿರ್ಬಹುದು, ಈ ರೀತಿ ಯಾರ ಹತ್ರನೇ ಆಗಿರ್ಬಹುದು, ಮುಂದೊಂದ್ ದಿನ ಅದು ನಿಮ್ಗೆ ತೊಂದರೆಗೂ ಕೂಡ ತಗೊಂಡ್ ಹೋಗ್ಬಹುದು. ಹಾಗಾಗಿ ಹೇಳ್ತಾ ಇರೋದು, ತೀರ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ನಾಳೆ ಒಂದಿನ ನಿಮ್ ಮೇಲೆನೆ ಬೆರಳು ಮಾಡಿ ತೋರಿಸಿ ಮಾತಾಡೋದಕ್ಕೂ ಕೂಡ ಶುರು ಮಾಡ್ಕೊಳ್ಬಹುದು. ಹಾಗಾಗಿ ಹೇಳ್ತಾ ಇರೋದು, ಗೇಲಿ ಮಾಡ್ಕೊಂಡು ಆಡ್ಕೊಳ್ಳೋರ ಬಾಯಿಗೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಖಂಡಿತ ಶೇರ್ ಮಾಡಬೇಡಿ. ಸ್ನೇಹಿತರೆ, ನಾನು ಈ ಟಾಪಿಕ್ ಅನ್ನ ಟಚ್ ಮಾಡಿದಾಗ ಕಾಮೆಂಟ್ಸ್ ಅಲ್ಲಿ ನನ್ ಒಂದೆರಡು ಕಾಮೆಂಟ್ ಆದ್ರೂ ನೋಡಿರ್ತೀನಿ, ವಿದ್ಯಾ ಮಕ್ಕಳಿದ್ರೆ ಮಾತ್ರ ಜೀವನನ ಅಂತ ಕೇಳ್ತಾರೆ. ಇದಕ್ಕೆ ನನ್ನ ಹತ್ರ ಸರಿಯಾದ ಉತ್ತರ ಖಂಡಿತ ಇಲ್ಲ. ಸ್ನೇಹಿತರೆ, ನನ್ಗ ಅನ್ಸೋದ್ ಒಂದೇ ಏನಂತಂದ್ರೆ, ನಾನೊಂದು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಾನು ಕೂಡ ಒಂದು ಮಗುವಿಗೆ ಜನ್ಮ ಕೊಡ್ಬೇಕು, ಹೀಗೆ ಇರಬಾರ್ದು, ನನ್ನ ಜೀವನಕ್ಕೂ ಕೂಡ ನನಗೊಂದು ಅರ್ಥ ಸಿಗ್ಬೇಕು ಅನ್ನುವಂಥದ್ದು ನನ್ನ ತಲೆನಲ್ಲಿ ಇರೋದು. ಸರಿಯಾದ ಉತ್ತರ ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮ್ಮ ಈ ಪ್ರಶ್ನೆಗೆ ನಾನು ಬಹಳಷ್ಟು ಬಾರಿ ಈ ಟಾಪಿಕ್ ಅನ್ನ ಟಚ್ ಮಾಡಿದಾಗ ನೀವು ಕೇಳಿರ್ತೀರಿ ಈ ಮಾತನ್ನ. ಇನ್ನ ತುಂಬಾ ಜನ ನಾನು ಈ ವಿಷಯಗಳನ್ನ ಮಾತಾಡಿದಾಗ ಹೇಳ್ತಾರೆ, ನನಗೂ ಕೂಡ 7 ವರ್ಷ ಆಯ್ತು ವಿದ್ಯಾ, 8 ವರ್ಷ ಆಯ್ತು, 9 ವರ್ಷ ಆಯ್ತು, ಜೀವನ ಸಾಕು ಅಂತ ಅನ್ಸಿದೆ, ಎಷ್ಟೊಂದು ದಿನ ಜೀವನ ಬೇಡ ಅಂತ ಅನ್ಸಿದ ದಿನಗಳು ಉಂಟು ಅಂತ ಮೆಸೇಜ್ ಹಾಕ್ತಾರೆ. ನೋವು ನಮಗ್ ಮಾತ್ರ ಇರೋದಿಲ್ಲ, ಸೇಮ್ ನಮ್ಮ ಗಂಡಂದಿರಿಗೂ ಕೂಡ ಇರತ್ತಲ್ವಾ, ಅಂದ್ರೆ ನಮ್ಗೊಂದು ಮಗು ಇಲ್ಲ ಅನ್ನುವಂಥದ್ದು. ನಾವ್ ಹೇಗೆ ಇವರನ್ನ ಮದ್ವೆ ಆದ್ರೆ ನಮ್ ಜೀವನ ಕೊನೆವರೆಗೂ ಚೆನ್ನಾಗಿರತ್ತೆ ಅಂತ ಮದ್ವೆ ಆಗಿರ್ತೀವಿ ಅಲ್ವಾ, ಸೇಮ್ ಅವ್ರು ಕೂಡ ಈ ಹುಡುಗಿನ ಮದ್ವೆ ಆದ್ರೆ ನಮ್ ಜೀವನ ಚೆನ್ನಾಗಿರತ್ತೆ, ನಾವು ಚೆನ್ನಾಗಿ ಜೀವನನ ಸಾಗಿಸಬಹುದು ಅಂತ ಸೇಮ್ ಅವರು ಕೂಡ ಒಂದು ನಿರೀಕ್ಷೆನಲ್ಲಿ ಮದ್ವೆ ಆಗ್ತಾರೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ, ಕಷ್ಟ ಕಾಲಕ್ಕೆ ಪರಸ್ಪರ ನಿಂತಾಗ ಮಾತ್ರ ನಮ್ಮಿಂದ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ ಸಾಧ್ಯ. ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದ್ರು ಇಬ್ರಲ್ಲಿ ಒಬ್ರು ಜೀವನ ಸಾಕು ಅಂತ ಮುಗಿಸಿ ಹೋದ್ರು ಕೂಡ ಇನ್ನ ಇದ್ದವರಿಗೆ ಬದುಕೋದು ತುಂಬಾ ಕಷ್ಟ. ಸ್ನೇಹಿತರೆ, ದೇವರು ಕೊಟ್ಟಿದಂತಹ ಜೀವನ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಜೀವನದಲ್ಲಿ ಅವ್ರದೇ ಆದಂತಹ ಕಷ್ಟಗಳಿರತ್ತೆ, ಯಾವುದು ಕೂಡ ತುಂಬಾ ಸುಂದರವಾಗಿರೋದಿಲ್ಲ. ಸ್ನೇಹಿತರೆ, ನಾವ್ ಅನ್ಕೊಳ್ತೀವಿ ಅವ್ರಿಗೇನ್ ಕಡಿಮೆ, ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ, ಯಾರು ಕೂಡ ಹೇಳ್ಕೊಳ್ತಾ ಹೋಗೋದಿಲ್ಲ ಅಂದ್ರೆ ನನಗೆ ಇಂಥದೊಂದು ಪ್ರಾಬ್ಲಮ್ ಇದೆ ಅಂತ. ನನಗೆ ಎಷ್ಟೊಂದು ಜನ ಹೇಳಿದ್ದುಂಟು, ತುಂಬಾ ಹತ್ರದವರು ಇವಳಿಗೇನ್ ಕಡಿಮೆ, ಹೆಂಡತಿ ದುಡಿತಾಳೆ, ಗಂಡ ದುಡಿತಾನೆ, ಇವರಿಗೇನ್ ಕಡಿಮೆ ಅಂತ ಹೇಳಿದವರು ಕೂಡ ಇದ್ದಾರೆ. ಹೀಗೇನೆ ಇರ್ತಾರೆ ಸ್ನೇಹಿತರೆ ಜನಗಳು. ಒಂದು ಎಕ್ಸಾಂಪಲ್ಗೆ ನೀವು ಹಾಸ್ಪಿಟಲ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಎಲ್ಲಾರು ಒಂದೇ ಪ್ರಾಬ್ಲಮ್ಗೆ ಬರೋದಿಲ್ಲ, ಅಂದ್ರೆ ಎಷ್ಟೊಂದು ಡಿಫ್ರೆಂಟ್ ಆಗಿರುವಂತಹ ಪ್ರಾಬ್ಲಮ್ಗಳನ್ನ ಎದುರಿಸಿದವರು ಕೂಡ ಇರ್ತಾರೆ, ಅಂತವರು ಕೂಡ ಬಂದಿರ್ತಾರೆ. ಇನ್ನ ಒಂದು ಇದ್ರ ರಿಲೇಟೆಡ್ ಆಗಿ ನಾನು ಬಹಳ ಹಿಂದೆ ಒಂದು ವಿಡಿಯೋನಲ್ಲಿ ಮಾತಾಡಿದಾಗ ನನಗೆ ಒಂದು ಕಾಮೆಂಟ್ ಬಂದಿತ್ತು, ಮಹೇಶ್ ಮಹಿ ಅವರು ಅಂತ ಅನ್ಕೊಂಡಿದೀನಿ, ಅವರು ಲೇಡೀಸ್ ಏನೆ, ವಿದ್ಯಾ ಯಾಕೆ ನೀವು ಬಂಗಾರ ಇಟ್ಟು IVF ಗೆ ಹೋಗ್ಬಹುದಲ್ವಾ ಅಂತ, ಯಾಕೆ ಹೋಗೋದಿಲ್ಲ, ವಿಚಾರ ಮಾಡಿ, ದಿನಗಳು ಕಳೆದು ಹೋದ್ರೆ ಮತ್ತೆ ಸಿಗತ್ತಾ, ಅಂದ್ರೆ ಏಜ್ ಆಗ್ತಾ ಹೋಗತ್ತಲ್ವಾ ಅಂತ ಅವರ ಕ್ವಶನ್ ಆಗಿತ್ತು. ನಾನು ಅವತ್ತು ಸ್ಮೈಲ್ ಮಾಡಿ ಸುಮ್ನೆ ಆದೆ. ಬಂಗಾರ ಇಟ್ಟು ಹೋಗುವಂತದ್ದು ತುಂಬಾ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ, ಎಲ್ಲಾನು ಕೂಡ ವಿಚಾರ ಮಾಡ್ಬೇಕು. ಯಾವತ್ತು ಕೂಡ ಮನುಷ್ಯ ಅದೇನೋ ಒಂದ್ ಗಾದೆ ಮಾತಿದೆ ಅಲ್ವಾ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ನಾವು ಇಷ್ಟನ್ ಮಾತ್ರ ವಿಚಾರ ಮಾಡಿ ಹೋಗೋದು ತುಂಬಾ ಈಸಿ, ಅಲ್ಲಿ ಹೋಗಿದ ನಂತರ ಆ ಪರಿಸ್ಥಿತಿಗಳನ್ನೆಲ್ಲ ನಾವು ಎದುರಿಸೋದಕ್ಕೆ ರೆಡಿ ಇದೀವಾ ಅಂತಾನು ಕೂಡ ಸ್ವಲ್ಪ ವಿಚಾರ ಮಾಡ್ಬೇಕು. ನಮ್ಗೆ ಯಾರಾದ್ರೂ ಸಪೋರ್ಟ್ ಇದ್ದಾರ, ಯಾರಾದ್ರೂ ನಮ್ ಜೊತೆ ಬರ್ತಾರ, ಅಥವಾ ಅಲ್ಲಿ ಹೋಗಿ ನನ್ ಎಲ್ಲಿ ಇರೋದು, ತುಂಬಾ ಈಸಿ ಆದಂತದ್ದಲ್ಲ. ನೀವೇನ್ ಅನ್ಕೊಳ್ತೀರಿ ನೋಡಿ, IVF ಗೆ ಹೋಗ್ಬಹುದಲ್ವಾ ಹೋಗಿ ಅಂತ, ಒಂದು IVF ಗೆ ನೀವು ಹೋಗ್ತೀರಿ ಅಂತಂದ್ರೆ ಮಿನಿಮಮ್ ಅಂದ್ರೂ ನೀವು ಒಂದ್ 5-6 ಲಕ್ಷ ಕೈನಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಒಂದು ಇನ್ನ ಒಂದು, ನಮ್ಮ ಹತ್ರಕ್ಕೆ ಎಲ್ಲ ಅಂತಹ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ, ಹೋದ್ರೆ ಮ್ಯಾಂಗ್ಳೂರು ಬೆಂಗಳೂರು ಈ ಕಡೆ ಹೋಗ್ಬೇಕು,
ನೀವು ಐವೇಫ್ ಆಯ್ತು ಅಂತಾನೆ ಇಟ್ಕೊಳ್ಳಿ, ಸಕ್ಸಸ್ ಆಯ್ತು ಅಂತಾನೆ ಇಟ್ಕೊಳ್ಳಿ. ಅಲ್ಲಿಂದ ನೀವು ಟ್ರಾವೆಲ್ ಆಗಿ ಬರುವಾಗ ಅವಾಗ್ಲೂ ಒಂದು ಕ್ವಶನ್ ಇರತ್ತೆ, ಅಂದ್ರೆ ಟ್ರಾವೆಲ್ ಮಾಡಬಹುದಾ ಅಂದ್ರೆ. ಇಂತಹ ಚಿಕ್ಕ ಪುಟ್ಟ ವಿಷಯಗಳು ವಿಚಾರ ಮಾಡೋದಕ್ಕೆ ತುಂಬಾ ಇರ್ತವೆ ಸ್ನೇಹಿತರೆ. 8-9 ತಿಂಗಳು ಹೊರಗಡೆ ಇರೋದಕ್ಕೆ ನಾವೆಷ್ಟು ದೊಡ್ಡ ಶ್ರೀಮಂತರು ಅದನ್ನು ಕೂಡ ವಿಚಾರ ಮಾಡಬೇಕು. ಎಲ್ಲ ವಿಚಾರಗಳಿದೆ ಅಂದ್ರೆ, ಮನುಷ್ಯ ಮಾನಸಿಕವಾಗಿ ನೊಂದಾಗ ಅವನಿಗೆ ತಲೆ ಓಡೋದಿಲ್ಲ. ನನ್ಗೂನು ಕೂಡ ಕೆಲವೊಮ್ಮೆ ಹಾಗೇನೆ ಸ್ನೇಹಿತರೆ, ತುಂಬಾ ವಿಚಾರ ಮಾಡ್ತೀನಿ. ನಮ್ಮನೆಯವ್ರು ನನ್ಗೆ ಬೈತಾರೆ, ಯಾಕೆ ಇಷ್ಟೊಂದು ವಿಚಾರ ಮಾಡೋದು ಅಂತ. ನಾನೇನು ಒಂದು ವಿಡಿಯೋ ಮುಖಾಂತರ ನಿಮ್ ಜೊತೆ ಬಂದು ಮಾತಾಡ್ತೀನಿ ಅಲ್ವಾ, ನಾನು ಅಷ್ಟೊಂದು ಸ್ಟ್ರಾಂಗ್ ಅಂತೂ ಖಂಡಿತವಾಗಿಯೂ ಇಲ್ಲ. ನನ್ ಮನೆಯಲ್ಲಿ ಒಬ್ಳೇ ಕೂತಿರ್ತೀನಿ ಅಂದ್ರೆ ನನ್ಗೆ ಕಷ್ಟಗಳನ್ನಾಗ್ಲಿ ನೋವುಗಳನ್ನಾಗ್ಲಿ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಇಲ್ಲ ಸ್ನೇಹಿತರೆ. ಇಲ್ಲ ಅನ್ನೋದಕ್ಕಿಂತ ನನ್ ಯಾರ ಜೊತೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋದಿಲ್ಲ. ನನಗ್ ಬಂದಿದ್ ಕಷ್ಟ ಇದನ್ ನಾನೇ ಎದುರಿಸ್ಬೇಕು ಅಂತ ಎಷ್ಟೊಂದ್ ಬಾರಿ ನಾನ್ ಇವರಿಗೆ ಕೇಳ್ತೀನಿ. ಯಾಕೆ ಯಾರು ಕೂಡ ಒಂದ್ ಸಮಾಧಾನ ಮಾತು ಕೂಡ ಹೇಳೋದಿಲ್ಲ ಅಂತ. ಆವಾಗ ನಮ್ಮನೆಯವ್ರು ಹೇಳ್ತಾರೆ, ಮನುಷ್ಯ ಹೇಗೆ ಹುಟ್ಟಿ ಬರ್ತಾ ಒಬ್ನೇ ಬರ್ತಾನಲ್ವಾ, ಹೋಗ್ತಾ ಕೂಡ ಅವ್ನ್ ಒಬ್ನೇ ಹೋಗ್ತಾನೆ, ಏನನ್ನು ಕೂಡ ತಗೊಂಡು ಹೋಗೋದಿಲ್ಲ, ಯಾರನ್ನು ಕೂಡ ಜೊತೆ ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ನಮ್ ಜೀವನದಲ್ಲಿ ನಾವ್ ಏನೇ ಬಂದ್ರು ಅದನ್ನ ನಾವು ಎದುರಿಸೋದಕ್ಕೆ ಕಲ್ತ್ಕೊಳ್ಬೇಕು ಅಂತ. ನಾನು ದಿನಗಳನ್ನ ಎಷ್ಟು ಬ್ಯುಸಿ ಆಗಿ ಕಳಿತೀನಿ ನೋಡಿ, ಅಂದ್ರೆ ನನ್ಗೆ ಕೆಲ್ಸ ಜಾಸ್ತಿ ಇದ್ದಾಗ ನನ್ಗೆ ಅಷ್ಟೊಂದು ಚಿಂತೆ ಟೆನ್ಷನ್ ಅಂತ ಅನ್ಸೋದಿಲ್ಲ, ಕೆಲ್ಸದ ಮೇಲೆ ಹೋಗತ್ತೆ ಸ್ನೇಹಿತರೆ. ಯಾವಾಗ ನನ್ಗೆ ಕೆಲ್ಸಗಳೆಲ್ಲ ಕಡಿಮೆ ಇರತ್ತಲ್ವಾ, ಆವಾಗ ನನ್ಗೆ ಒಬ್ಬೊಬ್ಳೆ ಕೂತಾಗ ಅಂದ್ರೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಆಗಿರ್ಬಹುದು, ಆತಂಕ ಆಗಿರ್ಬಹುದು, ಎಲ್ಲಾನು ಕೂಡ ಆಗತ್ತೆ. ಇನ್ನ ಒಂದು, ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ಹೇಳಿ ಅಂತ ಹೇಳಿದ್ರಿ ಅಲ್ವಾ, ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದೀನಿ. ರೀಸನ್ ಇಷ್ಟೇನೆ, 6.5 ವರ್ಷ ಹತ್ರ ಆಯ್ತಾ ಬಂತು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಶುರು ಮಾಡಿಬಿಟ್ಟು. ಒಂದು 3 ಮಂತ್ಸ್ ಆದ್ರೂ ಗ್ಯಾಪ್ ಇರ್ಲಿ, ಕಂಟಿನ್ಯೂ ಔಷಧಿ ತಿನ್ನೋದು ಕೂಡ ಒಳ್ಳೇದಲ್ಲ ಅನ್ನೋಗೋಸ್ಕರ ಮೆಡಿಸನ್ ಅನ್ನ ಸ್ಟಾಪ್ ಮಾಡಿದ್ದು ಇಷ್ಟೇನೆ. ನಿಮ್ಗೆ ಬರೇ PCOS ಒಂದೇ ಪ್ರಾಬ್ಲಮ್ ಆದ್ರೆ ಖಂಡಿತ ಆಪರೇಷನ್ ಮಾಡ್ಕೊಳ್ಬಹುದು. ಆಪರೇಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 2-3 ಹಾಸ್ಪಿಟಲ್ಗೆ ಹೋಗ್ಬಿಟ್ಟು 2-3 ಡಾಕ್ಟರ್ ಸಲಹೆ ಅನ್ನ ಕೇಳಿ ನಂತರ ನೀವು ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವಾಗ ಆವಾಗ ನಾನು ಕಾಮೆಂಟ್ ಅಲ್ಲಿ ನೋಡ್ತಾ ಇರ್ತೀನಿ, ಹೇಗ್ ವಿದ್ಯಾ ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಿ ಅಂತ ನನಗೆ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ. ನೀವ್ ಅನ್ಕೊಂಡಷ್ಟು ನಾನು ಸ್ಟ್ರಾಂಗ್ ಅಲ್ಲ ಸ್ನೇಹಿತರೆ, ನಾನು ತುಂಬಾ ವೀಕ್ ಅಂತಾನೆ ಹೇಳ್ಬಹುದು. ಅಂದ್ರೆ ನನ್ಗೆ ಸುತ್ತಮುತ್ತಲ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರು ಅಥವಾ ಒಂದು ಒಂದು ಚಿಕ್ಕ ಆಕ್ಸಿಡೆಂಟ್ ಆದ್ರೂ ಅಥವಾ ಯಾರಾದ್ರೂ ಹೋಗ್ಬಿಟ್ರು, ಸಂಬಂಧಿಕರೇ ಆಗ್ಬೇಕು ಅಂತ ಇಲ್ಲ, ಯಾರೋ ತುಂಬಾ ದೂರದವ್ರಾದ್ರೂ ನನಗೆ ತುಂಬಾ ಟೆನ್ಷನ್. ಅಂದ್ರೆ ಹೀಗಾಯ್ತಲ್ಲ, ಅವ್ರ ಜೀವನ ಮುಂದೆ ಹೇಗೆ, ಇದ್ದವ್ರ ಜೀವನ ಯಾಕೆ ಹೀಗಾಯ್ತು ಅನ್ನೋದು ತುಂಬಾ ವಿಚಾರ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಮನೆಯವ್ರು ಬೈತಾರೆ, ಎಲ್ಲದಕ್ಕೂ ವಿಚಾರ ಮಾಡ್ತಾ ಕುತ್ಕೊಳ್ತೀಯ, ಮನೆ ಮುಂದ್ಗಡೆ ಒಂದು ಬೆಕ್ ಸತ್ತೋದ್ರು ನೀನು ವಿಚಾರ ಮಾಡ್ತಾ ಕುತ್ಕೊಳ್ತೀಯ ಅಂತ. ಈ ರೀತಿ ಮೈಂಡ್ ಸೆಟ್ ನಂದು. ಪರಿಸ್ಥಿತಿಗಳನ್ನ ನಾನು ಎದುರಿಸ್ತೀನಿ, ಎದುರಿಸೋದಿಲ್ಲ ಅಂತ ಅಲ್ಲ. ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀನ್ ತುಂಬಾ ಸೆನ್ಸಿಟಿವ್ ಅಂತ. ಬಹಳಷ್ಟು ಜನ ನನ್ನನ್ನು ನೋಡಿ ಅನ್ಕೊಳ್ತಾರೆ ತುಂಬಾ ತಾಳ್ಮೆಯುಳಿಗೆ, ಕೋಪನೆ ಬರೋದಿಲ್ಲ ಅಂತ. ನಾನು ಕೂಡ ಎಲ್ಲ ರೀತಿನೇ ಮನುಷ್ಯಳಲ್ವಾ ಸ್ನೇಹಿತರೆ, ನನಗೂ ಕೂಡ ಕೆಲವೊಮ್ಮೆ ಕೋಪ ಬರುತ್ತೆ. ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ನಾನು ತಾಳ್ಮೆ ಕಳ್ಕೊಳ್ಳೋದು ಜಾಸ್ತಿ, ನನಗೂ ಕೂಡ ಕೋಪ ಬರುತ್ತೆ. ನಾನು ಕೂಡ ನಿಮ್ಮ ಹಾಗೆ ಒಬ್ಳು ಮನುಷ್ಯಳಲ್ವಾ. ನಿಮ್ಮ ಒಂದಿಷ್ಟು ಕಾಮೆಂಟ್ಗಳನ್ನ ನಾನು ನೋಟ್ ಮಾಡಿದ್ದೆ, ಆನ್ಸರ್ ಮಾಡಿದ್ದೀನಿ, ಹಾಗೇನೆ ಉಷಾ ಮನು ಅವರಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ ಕೂಡ, ನಾನು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೆ ಈ 6.5 ವರ್ಷದಲ್ಲಿ ಅಂತ ಖಂಡಿತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅಂತದ್ದೊಂದು ಸಮಯ ಬಂದಾಗ ನಾನು ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ, ಆದ್ರೆ ಇವಾಗ ಬೇಡ ಅನ್ನೋಗೋಸ್ಕರ ಅಷ್ಟೇನೆ. ನಾನು ನಿಮ್ಮನ್ನ ನಂಬಿ ಹೇಳ್ಬಹುದು, ಆದ್ರೆ ಎಲ್ಲರೂ ಕೂಡ ವಿಡಿಯೋಸ್ ಅನ್ನ ನೋಡ್ತಾ ಇರ್ತಾರೆ, ರಿಲೇಟಿವ್ಸ್ ಅವರು ಇವರು ಅಕ್ಕಪಕ್ಕದ ಮನೆಯವರು ಎಲ್ಲರೂ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ. ಖಂಡಿತ ಮುಂದೊಂದ್ ದಿನ ನಾನು ನನಗ್ ಒಳ್ಳೇದಾದಾಗ ಹೇಳ್ಕೊಳ್ತೀನಿ ನಾನು ಏನೆಲ್ಲ ಸ್ಟ್ರಗಲ್ ಮಾಡಿದ್ದೆ ಅಂತ, ನನ್ನ ಲೈಫ್ ಸ್ಟೋರಿ ಅಂತಾನೆ ಹೇಳ್ಬಹುದು. ಚಿಕ್ಕದಾಗಾದ್ರೂ ಖಂಡಿತ ಒಂದಿನ ಶೇರ್ ಮಾಡ್ಕೊಳ್ತೀನಿ ಅಂತದೊಂದು ದಿನ ಬಂದಾಗ. ಇವತ್ತಿಗೂ ನಾನು ದೇವ್ರನ್ ನಂಬಿದೀನಿ, ಅಂದ್ರೆ ನಾವು ನಂಬಿದಂತಹ ದೇವ್ರು ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ಭರವಸೆ ನಂಬಿಕೆಯೊಂದಿಗೆ ಜೀವನ ಸಾಗಿಸ್ತಾ ಇದ್ದೀನಿ. ಕೆಲವೊಂದ್ ದಿನ ನಾನು ತುಂಬಾ ಸ್ಟ್ರಾಂಗ್ ಆಗಿರ್ತೀನಿ, ಅಂದ್ರೆ ನಮ್ಗೆಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ. ಎಲ್ಲೋ ಕೆಲವೊಂದ್ ದಿನ ನನ್ಗೆ ತುಂಬಾ ಟೆನ್ಷನ್, ಭಯ, ಆತಂಕ ಎಲ್ಲ ಆಗ್ತಿರ್ತದೆ. ಈ ರೀತಿ ತುಂಬಾ ಪಾಸಿಟಿವ್ ಕೂಡ ಇರ್ತೀನಿ, ತುಂಬಾ ನೆಗೆಟಿವ್ ಆಗೂ ಕೂಡ ಇರ್ತೀನಿ.
ನಾನು ಈ ರೀತಿ ಇಷ್ಟ ಹೇಳ್ತಾ ನನ್ನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ದಿನನಿತ್ಯದ ವ್ಲಾಗ್ ಏನು ಕೂಡ ಇಲ್ಲ. ನಿಮ್ಮ ಒಂದಿಷ್ಟು ಪ್ರಶ್ನೆಗಳಿಗೆ ನನ್ನ ಮನಸ್ಸಲ್ಲಿ ಇದ್ದಂತಹ ಒಂದಿಷ್ಟು ಮಾತುಗಳನ್ನ ನಿಮ್ ಜೊತೆ ಹೇಳ್ಕೊಂಡಿದ್ದೀನಿ. ಇವತ್ತಿನ ಈ ಪುಟ್ಟ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.